Hello, my dear friends, welcome to the Sonda Nursing channel. So, in this video, we are learning about trends in midwifery and obstetrical nursing. First trend is economic issues and trends, second one, trends related to technology, third one, demographic issues and trends, fourth one, trends in the healthcare settings, and fifth one is other trends. So, let's see one by one.

ಸೊ ಅದಕ್ಕೋಸ್ಕರ ಕಾಸ್ಟ್ ಆಬ್ವಿಯಸ್ಲಿ ಚಿಲ್ಡ್ರನ್ಸ್ ಇನ್ಕ್ರೀಸ್ ಐತೆ ಅಂದರೆ ಎಕನಾಮಿಕ್ ಪ್ರಾಬ್ಲಮ್ ಬರುತ್ತೆ ಕಾಸ್ಟು ಇನ್ಕ್ರೀಸ್ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಹುಮನ್ಸ್ ವುಮನ್ಸ್ ಅಂದರೆ ಮಹಿಳೆಯರು ಹೊರಗಡೆ ವರ್ಕ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಸೊ ಒಂದು ಟ್ರೆಂಡ್ ಆಗಿದೆ ನೆಕ್ಸ್ಟ್ ಪಾಯಿಂಟ್ ಈಸ್ ದ ನಂಬರ್ ಆಫ್ ಚಿಲ್ಡ್ರನ್ ಇನ್ ಅ ಟಿಪಿಕಲ್ ಫ್ಯಾಮ್ಲಿ ಹ್ಯಾಸ್ ಡಿಕ್ರೀಸ್ ಸೊ ಔಟ್ಸೈಡ್ ಹುಮನ್ಸ್ ಹೊರಗಡೆ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ದಾರಲ್ಲ ಸೊ ಅದರಿಂದ ಏನಾಯ್ತು ಅಂದರೆ ಚಿಲ್ಡ್ರನ್ಸು ಡಿಕ್ರೀಸ್ ಆಯ್ತು ಓಕೆ ನೆಕ್ಸ್ಟ್ ಪಾಯಿಂಟ್ ಮೋರ್ ವುಮನ್ ऑफ ಚೈಲ್ಡ್ ಬೇರಿಂಗ್ ಏಜ್ ಆರ್ ಎಂಪ್ಲೋಯ್ಡ್ ಔಟ್ಸೈಡ್ ದ ಹೋಮ್ ದ್ಯಾನ್ ಎವರ್ ಬಿಫೋರ್ ಸೊ ಮೋರ್ ಕಾಮನ್ ವರ್ಕ್ ಬಿಕಾಸ್ ಆಫ್ द इकोनॉमिक ನೆಸೆಸಿಟಿ ಇವಾಗ ಜಾಸ್ತಿ ಹೊರಗಡೆ ಎಂಪ್ಲಾಯ್ಡ್ ಯಾರು ಅಂದರೆ ಅದು ಚೈಲ್ಡ್ ಬೇರಿಂಗ್ ವುಮನ್ಸೇ ಇದಾರೆ ಯಾಕಂದರೆ ಡ್ಯೂ ಟು ದಿ ಎಕನಾಮಿಕ್ ನೆಸೆಸಿಟಿ ಎಕ್ ನೆಕ್ಸ್ಟ್ ಸೆಕೆಂಡ್ ಟ್ರೆಂಡ್ ಇಸ್ ಟ್ರೆಂಡ್ ರಿಲೇಟೆಡ್ ಟು ಟೆಕ್ನಾಲಜಿ ನಾವು ಟೆಕ್ನಾಲಜಿಯಲ್ಲಿ ಏನು ಟ್ರೆಂಡ್ ಬಂದು ಆ್ಯಸ್ ಎ ಮಿಡ್ವೈಫಲ್ಲಿ ಅಂದರೆ ಟೆಕ್ನಾಲಜಿ ಅಲೌಸ್ ಟು ಡಯಾಗ್ನೋಸಿಸ್ ಆ್ಯಂಡ್ ಟಿಟ್ ಸೀರಿಯಸ್ ಡಿಫಾರ್ಮಿಟೀಸ್ ಆ್ಯಂಡ್ ಡಿಸೀಸ್ ಕಂಡೀಷನ್ ಸೊ ಟೆಕ್ನಾಲಜಿದಿಂದ ನಾವು ಈಸಿಯಾಗಿ ಡ್ಯಾಗ್ನೋಸ್ ಮಾಡ್ಬೋದು ಈಸಿಯಾಗಿ ಯಾವುದೇ ಅದು ಪ್ರಾಬ್ಲಮ್ ಇರ್ಬೋದು ಡಿಫಾರ್ಮಿಟೀಸ್ ಇರ್ಬೋದು ಡಿ ಯಾವುದೇ ಸೀರಿಯಸ್ ಕಂಡೀಷನ್ ಇರ್ಬೋದು ನಾವು ಈಸಿಲಿ ಡಯಾಗ್ನೋಸ್ ಮಾಡ್ಬೋದು ಸೊ ಸ್ಪೆಸಿಫಿಕ್ ವೇರಿಯಾ ವೇರ್ ಅಡ್ವಾನ್ಸ್ ಇನ್ ಟೆಕ್ನಾಲಜಿ ಅಫೆಕ್ಟ್ ಚೈಲ್ಡ್ ಬೇರಿಂಗ್ ಫ್ಯಾಮಿಲಿ ಸೊ ಆಗಿ ಯಾ ಏರಿಯಾದಲ್ಲಿ ನಾವು ಅಡ್ವಾನ್ಸ್ ಟೆಕ್ನಾಲಜಿಯಿಂದ ನಮಗೆ ಹೆಲ್ಪ್ ಆಯಿತು ಅಥವಾ ಯಾವುದು ಪರ್ಟಿಕ್ಯುಲರ್ ಡಿಸೀಸ್ ಕಂಡೀಷನ್ ಇದೆ ಡಿಫಾರ್ಮಿಟಿ ಹೇಗಿದೆ ಅಂತ ನಮಗೆ ಯಾವುದು ಸ್ಪೆಸಿಫಿಕಲ್ಲಿ ನಮಗೆ ಹೆಲ್ಪ್ ಆಯ್ತು ಅಂದರೆ ದ್ಯಾಟ್ ಇನ್ಕ್ಲೂಡ್ಸ್ ಫರ್ಟಿಲಿಟಿ ಕನ್ಸರ್ನ್ ಕೌನ್ಸಿಲಿಂಗ್ ಆ್ಯಂಟಿಪಾರ್ಟಮ್ ಆ್ಯಂಡ್ ಇಂಟಾಪಾರ್ಟಮ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಟೆಸ್ಟಿಂಗ್ ಫರ್ಟಿಲಿಟಿ ಕನ್ಸರ್ನ್ ಅಂದರೆ ಇಲ್ಲಿ ನಾವು ಯಾರು ಇನ್ಫರ್ಟಿಲಿಟಿ ಇರ್ತಾರಲ್ಲ ಅವರಿಗೂ ನಾವು ನೋಡ್ಬೋದು ಆ್ಯಂಡ್ ಯಾರಿಗೆ ಫ ಅಂದರೆ ಇನ್ಫರ್ಟಿಲಿಟಿ ಇರಲ್ಲ ಫರ್ಟಿಲಿಟಿ ಇರತ್ತೆ ಬಟ್ ಸ್ಟಿಲ್ ಅವರಿಗೆ ಏನಾಗ್ತದೆ ಅಂದರೆ ಪ್ರ ಅವ್ರು ಕನ್ಸೀವ್ ಆಗೋಲ್ಲ ಸೊ ಅದನ್ನು ನಾವು ಫೈಂಡ್ ಔಟ್ ಮಾಡ್ಬೋದು ಜೆನೆಟಿಕ್ ಕೌನ್ಸ್ಲಿಂಗ್ ಅಂದರೆ ಏನೇ ಜೆನೆಟಿಕ್ ಅಬ್ನಾರ್ಮಲಿಟಿ ಇಸ್ಬೋ ಇರ್ಬೋದು ದ್ಯಾಟ್ ಮೇ ಬಿ ಇನ್ ಕ್ರೋಮೊಜೋಮಲ್ ಡಿಫೆಕ್ಟ್ ಯಾವುದೇ ಇರ್ಬೋದು ಅದನ್ನು ನಾವು ಮುಂಚೆನೇ ಜೆನೆಟಿಕ್ ಕೌನ್ಸ್ಲಿಂಗಲ್ಲಿ ಮುಂಚೆನೇ ಅವ್ರಿಗೆ ತಿಳಿಸ್ಬೋದು ಈ ಥರ ಪ್ರಾಬ್ಲಮ್ ಇದೆ ಸೊ ಇದರಿಂದ ಏನಾಗುತ್ತೆ ಅಂದರೆ ಇವಾಗ ಜೆನೆಟಿಕ್ ನಾವು ಕಂಡು ಹಿಡ್ದು ಅಂದರೆ ಮುಂದೆ ಆ ಬೇಬಿ ಏನೂ ಪ್ರಾಬ್ಲಮ್ ಆಗೋಲ್ಲ ರೈಟ್ ಸೊ ಅರ್ಲಿ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಮುಂದೆ ಪ್ರಾಬ್ಲಮ್ ಆಗೋಲ್ಲ ಅದು ಹೇಗೆ ಅಂದರೆ ಟೆಕ್ನಾಲಜಿ ಮುಖಾಂತರ ರೈಟ್ ಸೊ ಮೊದಲು ಟೆಕ್ನಾಲಜಿ ಇದ್ದಿದ್ದಿಲ್ಲ ಸೊ ಆಗ ಏನಾಗ್ತಿತ್ತು ಅಂದರೆ ಮ ಬೇಬಿಗೆ ಭಾಳ ಪ್ರಾಬ್ಲಮ್ ಆಗ್ತಿದ್ದು ಲೈಕ್ ಸಮ್ ಟೈಮ್ ಏನಾಗ್ತಿತ್ತು ಅಂದರೆ ಬೇಬಿ ಕೈ ಇರೋದಿಲ್ಲ ಕಾಲು ಇರೋದಿಲ್ಲ ಅಥವಾ ಮಲ್ಟಿಪಲ್ ಆರ್ಗನ್ಸ್ ಕರೆಕ್ಟ್ ಇರೋದು ಇರ್ತಿದ್ದಿಲ್ಲ ಸೊ ಅದರಿಂದ ಏನಾಗ್ತಿದ್ದೋ ಅದು ಮೇಲೆ ಎಲ್ಲ ಪ್ರಾಬ್ಲಮ್ ಯಾರು ಫೇಸ್ ಮಾಡಬೇಕು ಅವ್ರ ಪೇರೆಂಟ್ಸ್ ಆ್ಯಂಡ್ ಮೇನ್ ಈಸ್ ಆ ಚಿಲ್ಡ್ರನ್ನೇ ಫೇಸ್ ಮಾಡಬೇಕಲ್ಲ ಸೊ ಇವಾಗ ಏನು ಮಾಡ್ತಾರೆ ಅಂದರೆ ಥ್ರೂ ದ ಹೆಲ್ಪ್ ಆಫ್ ಟೆಕ್ನಾಲಜಿ ಯಾವುದೇ ಜೆನೆಟಿಕ್ ಡಿಫಾರ್ಮಿಟಿ ಇರ್ಬೋದು ಜಾ ಯಾವುದೇ ಜೆನೆಟಿಕ್ ಪ್ರಾಬ್ಲಮ್ ಇರ್ಬೋದು ನಾವು ಪ್ರಿ ಪ್ರೀ ಒನ್ಲಿ ಅಂದರೆ ಬಿಫೋರ್ ಒನ್ಲಿ ನಾವು ಕಂಡುಹಿಡಿದ್ರೆ ಅದನ್ನು ಟ್ರೀಟ್ಮೆಂಟ್ ಮಾಡ್ಬೋದು ಸೊ ದ್ಯಾಟ್ ಈಸ್ ಜೆನೆಟಿಕ್ ಕೌನ್ಸಿಲಿಂಗ್ ಇದು ಒಂದು ಟೆಕ್ನಾಲಜಿಯಿಂದ ಹೆಲ್ಪ್ ಆಯಿತು ನಮಗೆ ನೆಕ್ಸ್ಟ್ ಇಸ್ ಆ್ಯಂಟಿಪಾಟಮ್ ಆ್ಯಂಡ್ ಇಂಟ್ರಾಪಾರ್ಟಮ್ ಆ್ಯಂಟಿಪಾರ್ಟಮ್ ಮೀನ್ಸ್ ಪ್ರೆಗ್ನೆನ್ಸಿಯಲ್ಲಿ ಏನಾದರೆ ಹ್ಯಾಮ್ರೇಜ್ ಆಯಿತು ಅಥವಾ ಇಂಟ್ರಾಪಾರ್ಟಮ್ ಅಂದರೆ ಡ್ಯೂರಿಂಗ್ ದಿ ಡಿಲೆವರಿ ಒಂದು ಏನಂದರೆ ಹೆಮ್ರೇಜ್ ಐತೆ ಅಂದರೆ ಅಂದರೆ ಡ್ಯೂ ಟು ಎನಿ ಲೈಕ್ ಪ್ಲಾಜಂಟಾ ಪ್ರೀವಿಯಾ ಕಾರ್ಡ್ ಪ್ರೊಲ್ಯಾಬ್ಸ್ ಪ್ಲಾಜಮ್ ಅಬ್ ಪ್ಲಾಜಂಟಾ ಅಬ್ಡಪ್ಷನ್ ಸೊ ಯಾವುದೇ ಪ್ರಾಬ್ಲಮ್ ಇತ್ತಂದ್ರೂ ನಾವು ಅರ್ಲಿನೇ ಬಿಫೋರ್ ಥ್ರೂ ದ ಹೆಲ್ಪ್ ಆಫ್ ಟೆಕ್ನಾಲಜಿ ಅರ್ಲಿನೇ ನಾವು ಏನು ಮಾಡ್ಬೋದು ಅದನ್ನು ಕಂಡು ಹಿಡ್ಬೋದು ಸೊ ಪ್ಲಾ ಪ್ಲಾಜಂಟಾ ಪ್ರಿವಿಯಾ ಐತೆ ನಾವು ಮುಂಚೆನೇ ಕಂಡು ಹಿಡ್ದಂದ್ರೆ ಇಂಟ್ರಾ ಆ್ಯಂಟಿ ಆರ್ ಇಂಟ್ರಾ ಹೆಮ್ರೇಜ್ ಆಗೋಲ್ಲ ಸೊ ದಿಸ್ ಇಸ್ ದಿ ಹೆಲ್ಪ್ ಆಫ್ ಟೆಕ್ನಾಲಜಿ ನೆಕ್ಸ್ಟ್ ಇಸ್ ಡಯ್ಯಾಗ್ನೋಟಿಕ್ಸ್ ಟೆಸ್ಟಿಂಗ್ ಡ್ಯಾಗ್ನೋಸ್ಟಿಕ್ಸ್ ಟೆಸ್ಟಿಂಗ್ ಅಂದರೆ ಥ್ರೂ ದ ಹೆಲ್ಪ್ ಆಫ್ ಟೆಕ್ನಾಲಜಿ ಯಾವುದೇ ಪ್ರಾಬ್ಲಮ್ ಇರಲಿ ನಾವು ಜಲ್ದಿನೇ ಕಂಡು ಹಿಡಿಬೌದು ರೈಟ್ ಸೊ ಅದರಿಂದ ಏನಾಗುತ್ತೆ ನಾವು ಕರೆಕ್ಟಾಗಿ ಟೈಮಲ್ಲಿ ಟ್ರೀಟ್ಮೆಂಟ್ ಕೊಡ್ತಂದ್ರೆ ಮದರ್ಸ್ಗೇನು ಪ್ರಾಬ್ಲಮ್ ಬರೋಲ್ಲ ಸೊ ಅದು ಡಯಾಗ್ನೋಸ್ಟಿಕ್ ಟೆಸ್ಟಿಂಗ್ ನೆಕ್ಸ್ಟ್ ಇಸ್ ಡೆಮೋಗ್ರಾಫಿಕ್ ಇಶ್ಯೂಸ್ ಆ್ಯಂಡ್ ಟ್ರೆಂಡ್ ಸೊ ಅದರಲ್ಲಿ ಫಸ್ಟ್ ಏನಿದೆ ಅಂದರೆ ಸ್ವಿಫ್ಟ್ ಇನ್ ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್

ಯಾಕಂದರೆ ಅಲ್ಲಿ ಅಷ್ಟು ರೂರಲ್ಲಿ ಅಷ್ಟೊಂದು ಫೆಸಿಲಿಟಿ ಇರೋಲ್ಲ ರೈಟ್ ಸೊ ಅದಕ್ಕೋಸ್ಕರ ಏನು ಮಾಡಿದ್ರಂದರೆ ಏನು ರೂರಲ್ ರೂರಲ್ ಏರಿಯಾದವ್ರು ಏನಿದ್ರಲ್ಲ ಮಹಿಳೆಯರು ಅವರು ಅರ್ಬನ್ ಏರಿಯಾಗೆ ಶಿಫ್ಟ್ ಹಾಕೋಕೆ ಟ್ರೈ ಮಾಡಿದ್ರು ಫಾರ್ ದಿ ಬೆಟರ್ ಫೆಸಿಲಿಟೀಸ್ ದಿಸ್ ಈಸ್ ಕಮ್ ಅಂಡರ್ ದಿ ಡೆಮೋಗ್ರಫಿಕ್ ಇಶ್ಯೂಸ್ ಆ್ಯಂಡ್ ಟ್ರೆಂಡ್ಸ್ ಡೆಮೋಗ್ರಫಿ ಮೀನ್ಸ್ ಪಾಪ್ಯುಲೇಷನ್ ರೈಟ್ ಸೊ ಏನು ರೂರಲ್ ಏರಿಯಾ ರೂರಲ್ ಏರಿಯಲ್ಲಿ ಏನು ಇರುತ್ತಲ್ಲ ಪಾಪ್ಯುಲೇಷನ್ ಅವ್ರು ಏನು ಮಾಡಿದಂದ್ರೆ ಅರ್ಬನ್ ಏರಿಯಾಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಫಾರ್ ದಿ ಬೆಟರ್ ಫೆಸಿಲಿಟೇಷನ್ ನೆಕ್ಸ್ಟ್ ಪಾಯಿಂಟ್ ಈಸ್ ಅವೈಲೇಬಿಲಿಟಿ ಆಫ್ ಮ್ಯಾಟರ್ನಿಟಿ ಕೇರ್ ಇನ್ ಸಿಟೀಸ್ ನಂಬರ್ ಆಫ್ ಹಾಸ್ಪಿಟಲ್ಸ್ ದ್ಯಾಟ್ ಆರ್ ಸ್ಟಾಫೆಡ್ ಆ್ಯಂಡ್ ಇಕ್ಯುಪೈಡ್ ಪ್ರೊವೈಡ್ ಕೇರ್ ಟು ಹೈ ರಿಸ್ಕ್ ಮ್ಯಾಟರ್ನಿಟಿ ಕ್ಲೈಂಟ್ ಅಂದರೆ ಇವಾಗ ನಾವು ನೋಡ್ತೀವಿ ಅಲ್ಲ ಸೊ ಸಿಟೀಸಲ್ಲಿ ಬಹಳಷ್ಟು ಹಾಸ್ಪಿಟಲ್ ಇದೆ ಬೇರೆ ಬೇರೆ ಟೈಪ್ಸ್ ಇದೆ ನಾಟ್ ಓನ್ಲಿ ಇದು ಗೋರ್ಮೆಂಟ್ ಬಟ್ ಆಲ್ಸೋ ಪ್ರೈವೇಟ್ ಹಾಸ್ಪಿಟಲ್ ಆಲ್ಸೋ ವಿ ಕ್ಯಾನ್ ಸಿ ದೇರ್ ರೈಟ್ ಸೊ ಇದರಿಂದ ಏನಾಗುತ್ತೆ ಅಂದರೆ ಸಿಟಿಯಲ್ಲಿ ಅವ್ರಿಗೆ ಯಾವುದೇ ಪ್ರಾಬ್ಲಮ್ ಇರ್ಬೋದು ಪರ್ಟಿಕ್ಯುಲರ್ ಅದೇ ಹಾಸ್ಪಿಟಲಲ್ಲಿ ಹೋಗಿ ಅವರು ಚೆಕಪ್ ಮಾಡಿಸ್ಕೋತಾರೆ ಬಟ್ ವೇರ್ ಆ್ಯಸ್ ಅಲ್ಲಿ ಅಲ್ಲಿ ಇವೆಲ್ಲ ಸಿಗೋಲ್ಲ ರೈಟ್ ನೆಕ್ಸ್ಟ್ ಪಾಯಿಂಟ್ ಈಸ್ ಕ್ರೀಸ್ ದ ಕಲ್ಚರಲ್ ಡೈವರ್ಸಿಟಿ ಪೀಪಲ್ ಮೂವ್ ಅವೇ ಫ್ರಾಮ್ ದೇರ್ ಪ್ಲೇಸ್ ಆ ಬರ್ತ್ ಐದರ್ ಟೆಂಪ್ರರಿ ಆರ್ ಪರ್ಮನೆಂಟ್ಲಿ ನ್ಯೂ ಪಾಪ್ಯುಲೇಷನ್ ಇಂಟ್ರೊಡ್ಯೂಸ್ ನ್ಯೂ ಕನ್ಸರ್ನ್ ಇನ್ ರಿಲೇಷನ್ ಟು ಇಂಡಿಂಜಿನಿಯಸ್ ಇನ್ಫೆಕ್ಷನ್ ಏಜೆಂಟ್ ಸೊ ಇನ್ಕ್ರೀಸ್ ಕಲ್ಚರಲ್ ಕಲ್ಚರಲ್ ಡಿವೈಡ್ ಅಂದರೆ ಕಲ್ಚರಲ್ ಅದು ಸಂಸ್ಕೃತಿ ರಿಲೇಟೆಡ್ ಸೊ ಇಲ್ಲಿ ಪೀಪಲ್ ಹೂ ಪೀಪಲ್ ಮೂವ್ ಅವೇ ಫ್ರಾಮ್ ದೇರ್ ಪ್ಲೇಸ್ ಆಫ್ ಬರ್ತ್ ಐದರ್ ಟೆಂಪ್ರೊರಿ ಅವ್ರ ಪರ್ಮನೆಂಟ್ಲಿ ಅಂದರೆ ಡ್ಯೂ ಟು ದ್ಯಾಟ್ ದ್ಯಾಟ್ ಮೇ ಬಿ ಅವ್ರ ಚಿಲ್ಡ್ರನ್ಸ್ ಸ್ಕೂಲ್ಗೋಸ್ಕರ ಅಥವಾ ಅವ್ರ ಎಜುಕೇಷನ್ಗೋಸ್ಕರ ಟೆಂಪ್ರೊರಿ ಅವ್ರು ಪರ್ಮನೆಂಟ್ಲಿ ಏನು ಮಾಡ್ತಾರೆ ಅಂದರೆ ಅವ್ರು ತಾವು ಇರೋ ಜಾಗ ಬಿಟ್ಟು ಬೇರೆ ಸಿಟಿಯಲ್ಲಿ ಅವ್ರು ಟ್ರಾನ್ಸ್ಫರ್ ಆಗ್ತಾರೆ ರೈಟ್ ಅದು ಮೇ ಬಿ ರಿಲೇಟೆಡ್ ಎನಿ ರೀಸನ್ ಇರ್ಬೋದು ಟೆಂಪ್ರೊರಿ ಅವ್ರ ಪರ್ಮನೆಂಟ್ಲಿ ಸೊ ಆಗ ಏನಾಗ್ತದೆ ಅಂದರೆ ನ್ಯೂ ಪಾಪ್ಯುಲೇಷನ್ ಇಂಟ್ರೊಡ್ಯೂಸ್ ನ್ಯೂ ಕನ್ಸರ್ನ್ ಇನ್ ರಿಲೇಷನ್ ಟು ಇಂಡಿಜಿನಿಯಸ್ ಇನ್ಫೆಕ್ಷನ್ ಏಜೆಂಟ್ ಆ್ಯಂಡ್ ಅನ್ಕಾಮನ್ ಡಿಸೀಸ್ ಆ್ಯಂಡ್ ಅನ್ಫ್ಯಾಮ್ಲಿ ಡಿಸಾರ್ಡರ್ ಸೊ ಇಲ್ಲಿ ಅಂದರೆ ನ್ಯೂ ಪಾಪ್ಯುಲೇಷನ್ ಇರುತ್ತೆ ರೈಟ್ ನ್ಯೂ ಪಾಪ್ಯುಲೇಷನ್ ಮೀನ್ಸ್ ನ್ಯೂ ಡಿಸೀಸ್ ಕಂಡೀಷನ್ ನ್ಯೂ ಪಾಪ್ಯುಲೇಷನಲ್ಲಿ ನ್ಯೂ ನ್ಯೂ ಕಲ್ಚರ್ ಇರುತ್ತೆ ಅಲ್ಲಿ ಯಾವುದು ಅನ್ಫ್ಯಾಮಿಲಿ ಡಿಸಾರ್ಡರ್ ಇರೋದು ಗೊತ್ತಿರೋದಿಲ್ಲ ಅಂದರೆ ಬೇರೆ ಬೇರೆ ಕಲ್ಚರ್ದವರು ಬೇರೆ ಬೇರೆ ಫಾಲೋ ಮಾಡ್ತಾರೆ ರೈಟ್ ಸೊ ನ್ಯೂ ಕಲ್ಚರ್ ಯುನೀಕ್ ಬಿಲೀಫ್ಸ್ ಆ್ಯಂಡ್ ಪ್ರಾಕ್ಟೀಸಸ್ ಆ್ಯಂಡ್ ಚೈಲ್ಡ್ ಚೈಲ್ಡ್ಬರ್ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಆ್ಯಸ್ ಎ ಇಂಡಿಯನ್ ನಮಗೆ ಗೊತ್ತು ರೈಟ್ ಸೊ ನಾವು ಇಲ್ಲಿ ಇಲ್ಲಿ ಎಲ್ಲ ಪ್ರಕಾರದ ಜನ ಇರುತ್ತಾರೆ ರೈಟ್ ಸೊ ಅದು ಹಿಂದೂ ಮುಸ್ಲಿಂ ಕ್ರಿಸ್ ಯಾವುದೇ ಇರಲಿ ಅದು ಎಲ್ಲರೂ ಕೂಡಿರ್ತೀವಿ ರೈಟ್ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಬೇರೆ ಬೇರೆ ಜಾಗದಿಂದ ತಮ್ಮ ಬರ್ತ್ ಪ್ಲೇಸ್ ಬಿಟ್ಟು ಬೇರೆ ಬೇರೆ ಜಾಗದಿಂದ ಅದು ಟೆಂಪ್ರರಿ ಆಗ್ಬೋದು ಅಥವಾ ಪರ್ಮನೆಂಟ್ಲಿ ಆಗ್ಬೋದು ಅವಾಗ ಶಿಫ್ಟ್ ಆಗ್ತಾರಲ್ಲ ಅವಾಗ ನ್ಯೂ ಪಾಪ್ಯುಲೇಷನ್ ಮಿಕ್ಸ್ ಆಗಿ ಅಲ್ಲಿ ಅವ್ರಿಗೆ ಯಾ ಅವ್ರ ರಿಲೇಟೆಡ್ ಟು ಕಲ್ಚರ್ ಅವ್ರು ಬೇರೆ ಬೇರೆನೇ ಪ್ರಾಕ್ಟೀಸ್ ಮಾಡ್ಕೊತೇ ಹೋಗ್ತಾರೆ ರೈಟ್ ಸೊ ಅವ್ರಿಗೆ ಯಾವ ಡಿಸೀಸ್ ಕಂಡೀಷನ್ ಇರ್ತದೋ ಯಾವುದು ಇರೋದಿಲ್ಲ ಏನೂ ಗೊತ್ತಾಗೋದಿಲ್ಲ ಅವಾಗ ಏನಾಗ್ಬೋದು ಅದು ಏನು ಆಜುಬಾಜು ಇರ್ತಾರಲ್ಲ ಅವರಿಗೂ ಡಿಸೀಸ್ ಟ್ರಾನ್ಸ್ಮೆಂಟ್ ಆಗ್ಬೋದು ಡ್ಯೂ ಟು ನ್ಯೂ ಕಲ್ಚರ್ ನ್ಯೂ ಯುನಿಕ್ ಬಿಲೀಫ್ ಆ್ಯಂಡ್ ಪ್ರಾಕ್ಟೀಸ್ ಚೈಲ್ಡ್ ಬರ್ತ್ ನೆಕ್ಸ್ಟ್ ಪಾಯಿಂಟ್ ಇಸ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅದರಲ್ಲಿ ಫಸ್ಟ್ ಏನಿದೆ ಅಂದರೆ ಮ್ಯಾಟರ್ನಲ್ ಮೋಟ್ಯಾಲಿಟಿ ಮ್ಯಾಟರ್ನಲ್ ಮೀನ್ಸ್ ವುಮನ್ ಮೋರ್ಟ್ಯಾಲಿಟಿ ಮೀನ್ಸ್ ಡೆತ್ ರೇಟ್ ದೇರ್ ಈಸ್ ಡಿಕ್ರೀಸ್ ಇನ್ ಮ್ಯಾಟರ್ನಲ್ ಮೋರ್ಟ್ಯಾಲಿಟಿ ರೇಟ್ ಡ್ಯೂ ಟು ಇಂಪ್ರೂವ್ಮೆಂಟ್ ಇನ್ ಮೆಡಿಕಲ್ ಮ್ಯಾನೇಜ್ಮೆಂಟ್

ನೆಕ್ಸ್ಟ್ ಈಸ್ ಅರ್ಲಿ ಡಿಟೆಕ್ಷನ್ ಆಫ್ ಡಿಸಾರ್ಡರ್ ಅರ್ಲಿ ಡಿಟೆಕ್ಷನ್ ಆಫ್ ಡಿಸ್ಆರ್ಡರ್ ಅಂದರೆ ನಾನು ಹೇಳದೇ ಅಲ್ಲ ಟೆಕ್ನಾಲಜಿ ಅಲ್ಲಿ ನಾವು ಜೆನೆಟಿಕ್ ಪ್ರಾಬ್ಲಮ್ ಫೈಂಡ್ ಔಟ್ ಮಾಡ್ಬೋದು ಯಾವುದೇ ಡಯಾಗ್ನೋಸಿಸ್ ಫೈಂಡ್ ಔಟ್ ಮಾಡ್ಬೋದು ಸೊ ದಿಸ್ ಇಸ್ ದಿ ಹೆಲ್ಪ್ ಆಫ್ ಟೆಕ್ನಾಲಜಿ ಅಂದರೆ ಅರ್ಲಿ ಡಿಟೆಕ್ಷನ್ ಆಫ್ ಡಿಸಾರ್ಡರ್ ಅರ್ಲಿನೇ ನಾವು ಡಿಸಾರ್ಡರ್ ಕಂಡು ಹಿಡ್ದೆ ಮದರ್ ಮೋಟಾಲಿಟಿ ಆಗೋಲ್ಲ ಮದರ್ ಕೊಲ್ಯಾಪ್ಸ್ ಆಗೋಲ್ಲ ಅಥವಾ ಡೆತ್ ಆಗೋಲ್ಲ ನೆಕ್ಸ್ಟ್ ಇಸ್ ಬೆಟರ್ ಹಾಸ್ಪಿಟಲ್ ಫೆಸಿಲಿಟೀಸ್ ಬೆಟರ್ ಹಾಸ್ಪಿಟಲ್ ಫೆಸಿಲಿಟೀಸ್ ಅಂದರೆ ಮೊದಲಿಗೆ ಏನೇನು ಫೆಸಿಲಿಟಿ ಬೇಕು ಏನೇನು ನೀಡಿರುತ್ತಲ್ಲ ಅದು ಎಲ್ಲನೇ ಇವಾಗ ಗೌರ್ಮೆಂಟ್ ಪ್ರೊವೈಡ್ ಮಾಡ್ತಾಯಿದೆ ಸೊ ಅದಕ್ಕೋಸ್ಕರ ಏನಾಯಿತು ಮ್ಯಾಟರ್ನ ಮೋಟಾಲಿಟಿ ಡಿಕ್ರೀಸ್ ಆಯಿತು ನೆಕ್ಸ್ಟ್ ನೆಕ್ಸ್ ಪ್ರಿವೆನ್ಷನ್ ಆಫ್ ಕಾಂಪ್ಲಿಕೇಶನ್ ಪ್ರಿವೆನ್ಷನ್ ಆಫ್ ಕಾಂಪ್ಲಿಕೇಶನ್ ಅಂದರೆ ನಾನು ಹೇಳಿದೆ ಅಲ್ಲ ಆ್ಯಂಟಿಪಾಟಮ್ ಆಗಿರ್ಬೋದು ಇಂಟ್ರಾಪಾಟಮ್ ಅಂದರೆ ಅರ್ಲಿ ಡಿಟೆಕ್ಷನ್ ಮಾಡಿದ್ರೆ ಅಂದರೆ ಹೆಮ್ರೇಜ್ ಆಗೋಲ್ಲ ಇಂಟ್ರಾಪಾಟಮ್ ಆಗೋಲ್ಲ ಅದು ಅರ್ಲಿ ಡಿಟೆಕ್ಷನ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಕಾಂಪ್ಲಿಕೇಶನ್ ಯಾವುದೇ ಇರ್ಬೋದು ಅರ್ಲಿ ಡಿಟೆಕ್ಷನ್ ಮಾಡಿ ಪ್ರಿವೆಂಟ್ ಮಾಡಿದ್ರೆ ಇಲ್ಲಿ मदर कॉलॅक्सोद चान्स डिक्रीज डिक्रिस नेक्स्ट पॉईंट इस इनफॅट मॉर्टॅलीटी रेट द नंबर आफ डेथ इनफॅन अंडर वन इयर आज परन थौसंड लय बर्थ टू इफेक्ट चेंज इन द मॉर्टॅलीटी रेट द फोकस मस् शिफ्ट फ्रॉम दी है टेक्नॉलॉजी सो इनफॅन मॉर्टॅलीटी रेट मीन्स इनफॅट मीन्स अंडर वन इयर आज करीति ना इनफॅट मॉर्टॅलीटी मीन्स दी डेथ रेट ಸೊ ಅಂಡರ್ ಒನ್ ಏಜ್ದವ್ರು ಏನು ಮೋರ್ಟ್ಯಾಲಿಟಿ ಏನು ಇನ್ಫ್ಯಾಂಟ್ ಇದ್ರಲ್ಲ ಚಿಲ್ಡ್ರನ್ಸ್ ಅವ್ರದ್ದು ಏನು ಫೋಕಸ್ ಮಾಡ್ದಂದ್ರೆ ಟು ಇಫೆಕ್ಟ್ ಚೇಂಜ್ ಇನ್ ದ ಮೋರ್ಟ್ಯಾಲಿಟಿ ರೇಟ್ ಅಂದರೆ ಡೆತ್ ರೇಟ್ ಚೇಂಜ್ ಮಾಡಲಿಕ್ಕೆ ಅವ್ರು ಮೋಸ್ಟ್ ಎದರ ಮೇಲೆ ಫೋಕಸ್ ಮಾಡಿದ ಟೆಕ್ನಾಲಜಿ ಮೇಲೆ ಯಾಕಂದರೆ ಟೆಕ್ನಾಲಜಿದಿಂದ ನಾವು ಅದು ಕಂಜೆನೈಟಲ್ ಡಿಫಾರ್ಮಿಟಿ ಇರ್ಬೋದು ಅಥವಾ ಏನೇ ಕಾಂಪ್ಲಿಕೇಶನ್ ಇರ್ಬೋದು ಫಿಟ್ನೆಸ್ಗೆ ಅದು ನಾವು ಅರ್ಲೇ ಡಿಟೆಕ್ಷನ್ ಮಾಡ್ಬೋದು ಸೊ ಇದರದಿಂದ ಏನೈತೆ ಅಂದರೆ ಜಾಸ್ತಿ ಟೆಕ್ನಾಲಜಿಗೆ ಜಾಸ್ತಿ ಫೋಕಸ್ ಮಾಡೋದ್ರಿಂದ ಮೋರ್ಟಾಲಿಟಿ ರೇಟಲ್ಲಿ ನಾವು ಚೇಂಜಸ್ ತರಬಹುದು ಅಂದರೆ ಡೆತ್ ರೇಟ್ ಅದು ನಾವು ಡಿಕ್ರೀಸ್ ಮಾಡ್ಬೋದು ಅಂಡ್ ಎಂಡ್ಸ್ ಇನ್ ದಿ ಹೆಲ್ತ್ ಕೇರ್ ಸೆಟ್ಟಿಂಗ್ಸ್ ದ ಸೆಟ್ಟಿಂಗ್ ಆಫ್ ದಿ ಮ್ಯಾಟರ್ನಲ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್ ಚೇಂಜಿಂಗ್ ಟು ಬೆಟರ್ ಮೀಟ್ ದಿ ನೀಡ್ಸ್ ಅದು ಯಾವುದಂದರೆ ಫಸ್ಟ್ ಈಸ್ ಮ್ಯಾನೇಜಡ್ ಕೇರ್ ಮ್ಯಾನೇಜ ಕೇರ್ ಅಂದರೆ ಪೇಷಂಟ್ ನಾವು ಪೇಷಂಟ್ಗೆ ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಮಾಡ್ದಂದ್ರೆ ಒಬ್ವಿಯಸ್ಲಿ ಅವು ಹೆಲ್ತ್ ಕೇರ್ ಕರೆಕ್ಟ್ ಆಗುತ್ತೆ ಅವ್ರು ಹೆಲ್ತ್ನೇಟಿವ್ ಸೆಟ್ಟಿಂಗ್ ಅಲ್ಟರ್ನೇಟಿವ್ ಸೆಟ್ಟಿಂಗ್ ಅಂದರೆ ಹಾಸ್ಪಿಟಲಲ್ಲಿ ಕೇರ್ ಕೊಡೋದು ಬೇರೆ ಮತ್ತು ಹೋಮಲ್ಲಿ ಕೇರ್ ಕೊಡೋದು ಬೇರೆ ಸೊ ಅಲ್ಟರ್ನೇಟಿವ್ ಸೆಟ್ಟಿಂಗಲ್ಲಿ ಏನು ಚೇಂಜ್ ಮಾಡೋದಂದರೆ ಹೇಗೆ ಮನೆಯಲ್ಲಿ ಕೇರ್ ಕೊಡ್ತಿರಲ್ಲ ಹೇಗೆ ಮನೆಯಲ್ಲಿ ಹೇಗೆ ಸೆಟಪ್ ಇರುತ್ತಲ್ಲ ಅದೇ ಥರ ಹಾಸ್ಪಿಟಲೂ ಮಾಡಬೇಕು ಹಾಸ್ಪಿಟಲಿನೂ ಅದೇ ಥರ ಕೇರ್ ಕೊಡಬೇಕು ಮತ್ತು ಆ್ಯಸ್ ವೆಲ್ ಆಸ್ ಫ್ಯಾಮ್ಲಿ ಮೆಂಬರ್ಸ್ಗೂ ಅದು ಕನ್ಸರ್ನ್ ಇರಬೇಕು ಆ ಥರ ಅಲ್ಟರ್ನೇಟಿವ್ ಸೆಟ್ಟಿಂಗ್ ಮಾಡಿದ್ರು ಇನ್ ದಿ ಹೆಲ್ತ್ ಕೇರ್ ಸೆಟ್ಟಿಂಗ್ ನೆಕ್ಸ್ಟ್ ಇಸ್ ಕಮ್ಯುನಿಟಿ ಬೇಸ್ಡ್ ಕೇರ್ ಇವಾಗರೆ ಸಿಟಿಯಲ್ಲಿ ಎಲ್ಲನೇ ಇದೆ ಕೇರ್ ರೈಟ್ ಬಸ್ ಕಮ್ಯುನಿಟಿ ಬೇಸ್ಡ್ ಕೇರು ಕರೆಕ್ಟಾಗಿ ಕೊಡಬೇಕು ಕಮ್ಯುನಿಟಿಯಲ್ಲಿ ಕಮ್ಯುನಿಟಿನಲ್ಲಿ ಕೇರ್ ಕರೆಕ್ಟ್ ಕೊಡಬೇಕಂತ ಅದು ಒಂದು ಇಂಪ್ರೂವ್ಮೆಂಟ್ ಮಾಡಿದ್ರು ಇದು ಇದೊಂದು ಟ್ರೆಂಡ್ ಬಂತು ಕಮ್ಯುನಿಟೀಲಿ ಕರೆಕ್ಟ್ ಕೇರ್ ಹೋಗಬೇಕಂತ ನೆಕ್ಸ್ಟ್ ಶಾರ್ಟ್ನಿಂಗ್ ಆಫ್ ದಿ ಹಾಸ್ಪಿಟಲ್ ಸ್ಟೇ ಅವ್ರ ಕೇರ್ ಶಾರ್ಟ್ನಿಂಗ್ ಆಫ್ ದಿ ಹಾಸ್ಪಿಟಲ್ ಸ್ಟೇ ಸೊ ಶಾರ್ಟ್ನಿಂಗ್ ಆಫ್ ದಿ ಹಾಸ್ಪಿಟಲ್ ಸ್ಟೇ ಅಂದರೆ ಇವಾಗ ಅಡ್ಮಿಟ್ ಆದಮೇಲೆ ಅಂದ್ರೆ ಅಟ್ಲೀಸ್ಟ್ ಒನ್ ವೀಕ್ ಆರ್ ಟೂ ವೀಕ್ ಅದು ರಿಲೇ ಅಗೇನ್ ಅಕಾರ್ಡಿಂಗ್ ಟು ದಿ ಪೇಶೆಂಟ್ ಕಂಡೀಷನ್ ಅಷ್ಟು ಅಡ್ಮಿಟ್ ಇರಬೇಕು ಅಷ್ಟು ಸ್ಟೇ ಇರಬೇಕು ರೈಟ್ ಸೊ ಶಾರ್ಟ್ನಿಂಗ್ ಆಫ್ ಹಾಸ್ಪಿಟಲ್ ಸ್ಟೇ ಅಂದರೆ ಶಾರ್ಟ್ ಹೇಗೆ ಮಾಡ್ದಂದ್ರೆ ನಾರ್ಮಲ್ ಡೆಲಿವರಿ ಐತೆ ಅಂದರೆ ಟು ಟು ತ್ರೀ ಡೇ ಒಳಗೆ ಡಿಸ್ಚಾರ್ಜ್ ಆಗಬೇಕು ಏನು ಕಾಂಪ್ಲಿಕೇಶನ್ ಇರಲಿಕ್ಕಂದರೆ ಓನ್ಲಿ ಟೂ ಡೇಸಲ್ಲಿ ಮದರ್ಸ್ಗೆ ಡಿಸ್ಚಾರ್ಜ್ ಮಾಡಬೇಕು ವಿತ್ ಕಂಟಿನ್ಯೂಸ್ ಮೋನಿಟ್ರಿಂಗ್ ಇದು ಏನು ಏನೈತೆ ಅಂದರೆ ಶಾರ್ಟಿಂಗ್ ಆಫ್ ಸ್ಟೇ ಮೊದಲು ಒನ್ ವೀಕ್ ಟೂ ವೀಕ್ ಥರ ಇಟ್ಕೊತಿದ್ರು ಹಾಸ್ಪಿಟಲಿ ಇವಾಗ ಏನು ಮಾಡ್ದಂದರೆ ನಾರ್ಮಲ್ ಡಿಲಿವರಿ ಇತ್ತಂದರೆ ಓನ್ಲಿ ಟೂ ಆರ್ ತ್ರೀ ಡೇ ಅಷ್ಟೇ ಸ್ಟೇ ಮಾಡಿ ಆಮೇಲೆ ಅವರಿಗೂ ಮನೆಗೆ ರಿಟರ್ನ್ಸ್ ಮಾಡಬೇಕು ಪೇಷಂಟ್ಗೆ ಅಂತ ಹೇಳಿ ಇದೊಂದು ಪಾಯಿಂಟ್ ಇತ್ತು ಎದು ಎಲ್ಲಿ ಟ್ರೆಂಡ್ಸಿನ ಹೆಲ್ತ್ ಕೇರ್ ಸೆಟ್ಟಿಂಗ್ ಇನ್ಕ್ರೀಸ್ ಇನ್ ಹೈರಿಸ್ ಪ್ರೆಗ್ನೆನ್ಸಿ ಅದರ್ ಟ್ರೆಂಡ್ಸಲ್ಲಿ ಆ್ಯಂಡ್ ನೆಕ್ಸ್ಟ್ ಈಸ್ ಹೈ ಕಾಸ್ಟ್ ಆಫ್ ಹೆಲ್ತ್ ಕೇರ್ ಆ್ಯಂಡ್ ಲಿಮಿಟೆಡ್ ಟು ಕೇರ್ ಇನ್ಕ್ರೀಸ್ ಆಫ್ ಹೈರಿಸ್ ಪ್ರೆಗ್ನೆನ್ಸಿ ಅಂದರೆ ಇವಾಗ ಏನಂದರೆ ಥ್ರೂ ದಿ ಹೆಲ್ಪ್ ಆಫ್ ಟೆಕ್ನಾಲಜಿ ನಾವು ಯಾವುದೇ ಹೈ ರಿಸ್ ಪ್ರೆಗ್ನೆನ್ಸಿ ಇರ್ಬೋದು ನಾವು ಅರ್ಲಿನೇ ಡಿಟೆಕ್ಟ್ ಮಾಡ್ಬೋದು ಹೈ ಕಾಸ್ಟ್ ಆಫ್ ಹೆಲ್ತ್ ಕೇರ್ ಈಗ ಹೈ ಕಾಸ್ಟ್ ಆಫ್ ಹೆಲ್ತ್ ಕೇರ್ ಅಂದರೆ ಟೆಕ್ನಾಲಜಿ ಬಂದಿದೆ ಅಂದರೆ ಆಬ್ವಿಯಸ್ಲಿ ಅವರು ಯಾವುದೇವು ನಾವು ಟೆಕ್ನಾಲಜಿ ಅಂದರೆ ಯಾವ್ಯಾವ ನಾವು ಮಷಿನ್ ಯೂಸ್ ಮಾಡ್ತೀವಿ ಅದೇ ಥರ ಕಾಸ್ಟು ಇನ್ಕ್ರೀಸ್ ಆಗುತ್ತಲ್ಲ ಸೊ ಅದಕ್ಕೆ ಏನು ಮಾಡೋದಂದ್ರೆ ಹೈ ಕಾಸ್ಟ್ ಆಫ್ ಹೆಲ್ತ್ ಕೇರ್ ಅಂದರೆ ಸ್ವಲ್ಪ ಕಾಸ್ಟನ್ನು ಡಿಕ್ರೀಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ನೆಕ್ಸ್ಟ್ ಇಸ್ ಲಿಮಿಟೆಡ್ ಟು ಕೇರ್ ಎಷ್ಟು ಲಿಮಿಟೆಡ್ ಇರುತ್ತಲ್ಲ ಕೇರ್ ಮಾಡೋದು ಅಷ್ಟೇ ಅಸೆಸ್ ಮಾಡೋದು ಜಾಸ್ತಿ ನಾವು ನಮ್ಮ ಮನೆಗೋಸ್ಕರ ಅಥವಾ ನಮ್ಮ ಯೂಸ್ಗೋಸ್ಕರ ನಾವು ಜಾಸ್ತಿ ಏನು ಸುಮ್ಮನೆ ಏನೇನು ಹೇಳಬಾರ್ದು ಲಿಮಿಟೆಡ್ ಟು ಕೇರ್ ಅಂದರೆ ಎಷ್ಟು ಲಿಮಿಟೆಡ್ ಕೇರ್ ಕೊಡಬೇಕು ಅಷ್ಟೇ ಅಸೆಸ್ ಮಾಡಬೇಕು ಐ ಹೋಪ್ ಯು ಅಂಡಸ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್